ರೆಡಿ ಇದೆ, ಬಾ ಬಾ ಬಾ. ನಮಸ್ಕಾರ ಸರ್. ಸ್ವಲ್ಪ ಬೇಗ ಡ್ರೈವರ್, ಸ್ವಲ್ಪ ಬೇಗ ಹೋಗು. ಸರಿ, ಮನೆ ಓನರ್ ನೇನೆ. ಮನೆ ಖಾಲಿಗುಂದಿ, ಕಾವಲಾ? ಮನೆ ಬೇಡ. ಇದಕ್ಕೆ ಮುಂಚೆ ಈ ಮನೇಲಿ ಇದ್ರಲ್ಲ, ಅವ್ರ ಅಡ್ರೆಸ್ ಕೊಡ್ತೀರಾ? ಮನೆ ಬಿಟ್ಟು ತೊಲಗಿದ್ರೆ ಸಾಕಂತೇಳಿ ನಾನಿದ್ರೆ ಅಮ್ಮ ಅಡ್ರೆಸ್ ನಾಕೆಂದ ಕಂಡಿ. ಯಾಕೆ ಸರ್, ಏನಾಗಿತ್ತು? ಯಾವಾಗ ಬಾಡಿಗೆ ಕೇಳಿದ್ರು ಕೈ ಕಾಲು ಇಡ್ಕೊಂಡು ಮುನಿನ್ ತಿಂಗಳಿಸ್ತಾನು ಮುನಿನ್ ತಿಂಗಳಿಸ್ತಾನೇ ನಾಲ್ಕು ನಾಮಾಲೇಸಿಂದಿ. ಮನೆ ಸಾಮಾನೆಲ್ಲ ತೆಗೆದು ಆಚೆಗೆ ಬಿಸಾಕಿದ ತಕ್ಷಣ ಪೀಡೆ ಬೋಯಿಂದಿ. ಇಲ್ಲೂ ಒದ್ದ ಸರ್. ಇಷ್ಟೊಂದು ಎಮೋಷನ್ ಆಗ್ಬೇಡ ರಾಜ, ಟೇಕ್ ಇಟ್ ಈಸಿ. ರಶ್ಮಿ ಇದೇ ಊರಲ್ಲಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಹುಡುಕಿದ್ರಾಯ್ತು. ಬಾ ಹೋಗೋಣ. ಚಿಕ್ಕ ಪಾಪಿ ಅಮ್ಮ, ನನ್ನ ದೇವತೆ ನನ್ನ ಕಣ್ಣು ಮುಂದೆ ಇದ್ರು. ನಾ ಕುರುಡಾಗೋಗ್ಬಿಟ್ಟಲ್ಲಮ್ಮ. ನನ್ನ ಕೆಲಸದಿಂದ ತೆಗಿಬೇಡಿ ಅಂತ ನನ್ನ ಜೀವ ಕೊಟ್ಟೋಳು ಕಾಲು ಹಿಡಿದು ಬೇಡ್ಕೊಂಡ್ರು. ನಿರ್ದಾಕ್ಷಿಣ್ಯವಾಗಿ ಅವಳ ಕೆಲಸದಿಂದ ತೆಗೆದು ಇವತ್ತು ಬೀದಿ ಬಿಕಾರಿ ಮಾಡಿಬಿಟ್ಟಲ್ಲಮ್ಮ, ಬೀದಿ ಬಿಕಾರಿ ಮಾಡಿಬಿಟ್ಟಮ್ಮ. ನನ್ನ ಪಾಪಕ್ಕೆ ಪ್ರಾಶ್ಚಿತ ಇಲ್ಲಮ್ಮ, ಇಲ್ಲಮ್ಮ. ಸಮಾಧಾನ ಮಾಡ್ಕೋಪ್ಪ, ಹೀಗೆ ಕೊರಗ್ತಾ ಇದ್ರೆ ನನ್ನ ಆರೋಗ್ಯ ಏನಾಗುತ್ತೋ? ನಾಲ್ಕು ಗೋಡೆ ಮಧ್ಯೆ ಒಂಟಿಯಾಗಿದ್ರೆ ತಲೆ ಇನ್ನೂ ಕೆಡುತ್ತೆ. ಏ ರಾಜ, ಮಾರ್ಕೆಟ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಬಿಡೋಣ ಬಾ. ನನಗೆ ಯಾಕೋ ಮುಡಿಲ್ಲ ಕಣೋ, ನೀನೆ ಹೋಗ್ಬಿಟ್ಬಾ. ರಶ್ಮಿ ಯಾಕೆ ನನ್ನಿಂದ ದೂರ ಆಗ್ತಾ ಇದ್ದಾಳೆ? ಇರೋಳ್ ಬಿಟ್ಟು ಇಲ್ದೆ ಇರೋರ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಿ ಹೇಳಿ ಅಂದ್ರೆ, ಅವಳಿಗೆ ನಿಮ್ಮೇಲೆ ಇಷ್ಟ ಇಲ್ದೆ ಇರ್ಬೋದು. ಇಷ್ಟಪಡೋರ್ ಪಕ್ಕದಲ್ಲಿಲ್ವೇ, ಹಾಗೆ ಮದುವೆ. ಸುರೇಂದ್ರ, ಅದೆಲ್ಲೋ ಹೋಗ್ಬಿಟ್ಟು ಬರ್ಬೇಕು ಅಂತಿಲ್ಲ, ರೆಡಿ ಹೋಗೋಣ, ಬರ್ತೀನಮ್ಮ. ಸರಿ ಅಪ್ಪ. ಮಾರ್ಕೆಟ್ಗೆ ಹೋಗಿ ಹುಡುಗಿ ಹುಡುಕ್ತಾನ ಏನ? ಏ ರಾಜ, ಸ್ಟೋರೇಜ್ ಟ್ಯಾಂಕ್ ಪರ್ಚೇಸ್ ಮಾಡ್ಬೇಕು, ಅಮ್ಮ ತುಂಬಾ ದಿನದಿಂದ ಹೇಳ್ತಾ ಇದ್ರು. ಬಾ ಹೋಗೋಣ. ಕಾವ್ಯ ಮೀಟಿದ್ದಂತೆ ನೀನು, ಹಾ ಪ್ರೀತಿ ಕಾವ್ಯ ಮೀಟಿದ್ದಂತೆ ನೀನು. ಹೃದಯ ಬಿರಿದ ಭಾವನೂರು, ಎದೆಯ ಬಡಿತ ಏಕೋ ಜೋರು. ಅರೆರೆರೆ ಪ್ರೀತಿ ಕಾವ್ಯ ಮೀಟಿದ್ದಂತೆ ನೀನು. ಹೊಕ್ಕ ಹಾಗೆ ಬಂತು ಮೈಯ ತುಂಬ ಈ ಆವೇಗ.
ಖುಷಿಯ ರಿಂಗನ ರಸ ರೋಮಾಂಚನ ಈ ತಂದಾಗ ಜೇನು ಜನ್ಮ ಜನ್ಮದಿ ಬಂಧ ನನ್ನ ನಿನ್ನ ಸಂಬಂಧ ಬದುಕಿಗೆ ಉಸಿರನ್ನು ನೀನು ನೀಡಿದೆ ಪ್ರೀತಿ ಕಾವ್ಯ ಮೀಟಿದಂತೆ ನೀನು ಅರೆ ಪ್ರೀತಿ ಕಾವ್ಯ ಮೀಟಿದಂತೆ ನೀನು ಹೃದಯ ಬಿರಿದ ಭಾವನು ಎದೆಯ ಬಡಿತ ಏಕ ಜೋರು ನಿನ್ನ ಪ್ರೇಮ ಗಂಗೆಯಲ್ಲಿ ನಾ ಶುಭ್ರವಾದೆ ಎದೆಯ ಆಕಾಶಕ್ಕೆ ಒಡೆವ ತಾರೆಯು ನೀ ಎಂದೆಂದು ಹಾಗು ನನ್ನ ನಿನ್ನ ಈ ಜೀವ ತುಂಬಿದಂತೆ ವ್ಯಾಮೋಹ ಹೊಸತನ ಅನುದಿನ ನಾನು ಕಾಣುವೆ ಪ್ರೀತಿ ಕಾವ್ಯ ಮೀಟಿದಂತೆ ನೀನು ಪ್ರೀತಿ ಕಾವ್ಯ ಮೀಟಿದಂತೆ ನೀನು ಹೃದಯ ಬಿರಿದ ಭಾವನೂರು ಎದೆಯ ಬಡಿತ ಏಕ ಜೋರು ಪ್ರೀತಿ ಕಾವ್ಯ ಮೀಟಿದಂತೆ ನೀನು ನಿಮ್ಮಂತವ್ರ ಮುಖ ನೋಡಕ್ಕೂ ನಾನು ಇಷ್ಟಪಡಲ್ಲ ಪ್ಲೀಸ್ ಗೆಟ್ ಔಟ್ ಯಾರು ಅವಳು ಏನೋ ಜಗಳ ಮಾಡ್ತಾ ಇದ್ಲು ನಾನು ವಿಚಾರಿಸ್ಲಾ ಆ ಹುಡುಗಿ ಬೇರೆ ಯಾರು ಅಲ್ಲ ಕಣೋ ನಾನು ಹುಡುಕ್ತಾ ಇದ್ದ ರಶ್ಮಿ ಅವಳೆ ಕಣೋ ರಶ್ಮಿನ ಹ್ಮ್ ನಾನು ಕೆಲಸದಿಂದ ತೆಗೆದಿದ್ದಕ್ಕೆ ಅವಳು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಮೊದಲು ಅವ್ರ ಮನೆ ಅಡ್ರೆಸ್ ಕಂಡಿಡಿಬೇಕು ಅದೇನು ದೊಡ್ಡದಲ್ಲ ಅವಳನ್ನ ಫಾಲೋ ಮಾಡಿದ್ರೆ ಆಯ್ತು ಮರ್ತ್ಬಿಟ್ಟು ಹೋಗಿದ್ದಾಳಲ್ಲ ಅಮ್ಮ ಆಶೀರ್ವಾದ ಮಾಡಿಮ್ಮ ಹೇಳಪ್ಪ ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಯಾರಪ್ಪ ನೀನು ನಾನು ನಿಮ್ಮ ಮನೇಲಿ ವಾರಾನ ಊಟ ಮಾಡ್ತಾ ಇದ್ದೆ ಹುಡುಗ ಅಮ್ಮ ಹೌದಾ ಯಾವೂರಪ್ಪ ನಿಂದು ನಾನು ಶಿವಪುರದ ಸುಬ್ರಾಯರ್ ಮಗ ನಮ್ಮ ತಾಯಿ ವಿಶಾಲಮ್ಮ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಜನ ನಮ್ಮ ಮನೇಲಿ ಊಟ ಮಾಡಿದ್ದಾರೆ ಎಲ್ಲ ಎಲ್ಲೆನ್ಪಿರುತ್ತೆ ನೀನಾದ್ರೂ ನಮ್ಮನ್ನು ಹುಡ್ಕೊಂಬಂದಿಯಲ್ಲ ಸಂತೋಷನಪ್ಪ ನಿಂತೇ ಇದೆಯಲ್ಲ ಕುತ್ಕೊಬ್ಬ ಸರಿಮ್ಮ ಅಮ್ಮ ನಿಮ್ಮ ಮಗಳು ರಶ್ಮಿ ಅವತ್ತು ಕೊಟ್ಟ ಹಾರದ ಸಹಾಯದಿಂದ ಇವತ್ತು ನಾನು ಐಎಎಸ್ ಆಫೀಸರ್ ಆಗಿದ್ದೀನಮ್ಮ ನೀವು ಐಎಎಸ್ ಆಫೀಸರ್ ಆಗಿದ್ರೆ ಅದು ಡಿಸಿ ಆಫೀಸಲ್ಲಿ ಹೇಳ್ರಿ ಮೇಲೆ ರಶ್ಮಿ ಅವ್ರು ಯಾರು ಅಂತ ಗೊತ್ತಾ ಗೊತ್ತಮ್ಮ ಚೆನ್ನಾಗಿ ಗೊತ್ತು ನನ್ನ ಕಸತರ ಕೆಲಸದಿಂದ ಕಿತ್ತಾಕ್ದೋರೆ ಇವರು ಏನ್ ಸಾಹೇಬ್ರೆ ಸತ್ತಿದಾಳೋ ಬದುಕಿದಾಳೋ ಅಂತ ನೋಡ್ಕೊಂಡು ಹೋಗೋದಿಕ್ ಬಂದ್ರ ನಾನು ಹುಡುಕ್ತಾ ಇದ್ದೆ ರಶ್ಮಿ ನೀನೇ ಅಂತ ಗೊತ್ತಾಗ್ತೆ ನಾನು ಹಾಗೆ ಮಾಡಿದೆ ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಇಲ್ಲ ನಾನು ತಿಳ್ಕೊಂಡದ್ದೇ ಸರಿ ನೀವು ಮಾನವೀಯತೆ ಮನುಷ್ಯತ್ವ ಇಲ್ದಿರೋ ಮೃಗ ಒಂದು ಅಸ
ನಾನು ಬಡವಳು, ನನ್ನನ್ನ ನಂಬಿಕೊಂಡಿರೋ ತಾಯಿ ತಂಗಿ ತಮ್ಮ ಇದ್ದಾರೆ, ಅವ್ರಿಗೆ ನನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಮ್ ಸಂಸಾರ ಬೀದಿಗೆ ತರಬೇಡಿ ಅಂತ ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡಾಗ ನಿಮ್ ಮನುಷ್ಯತ್ವ ಎಲ್ಲಿಗೆ ಹೋಗಿತ್ತು? ನಿಮ್ ಅಂತಃಕರಣ ಕಲ್ಲಾಗಿತ್ತ? ಅಧಿಕಾರ ದರ್ಪ ಏರಿದ್ದ? ಯಾಕ್ ರಶ್ಮಿ ಹುಚ್ಚಿಚ್ಚಾಗ ಮಾತಾಡ್ತಿದ್ಯಾ? ಆಡ್ಬೇಕಾದ ಮಾತೇ ಆಡ್ತಿದ್ದೀನಮ್ಮ. ರಶ್ಮಿ, ಹಗಲು ರಾತ್ರಿ ನಿನ್ನ ನೆನಪಿನಲ್ಲಿ ಬದುಕ್ತು ನಾನು. ನಿನಗೋಸ್ಕರ ನಾನು ಹುಡುಗರು ಸ್ಥಳನೇ ಇಲ್ಲ. ಈ ಮೊಸಳೆ ಕಣ್ಣೀರ್ಗೆಲ್ಲ ಇಲ್ಲಿ ಬೆಲೆ ಇಲ್ಲ. ನನ್ನಂತ ಇನ್ಎಫಿಷಿಯಂಟ್ ಕೆಲಸಗಾರನ ಮನೆಗೆ ಯಾಕ್ರಿ ಬರಕ್ ಹೋದ್ರಿ? ಬೀದಿಗೆ ಬಂದ್ರು ಬೇಗ ತಿಂತ ಇಲ್ಲ, ದುಡ್ಡು ತಿಂತ ಇದ್ದೀನಿ. ನಾನೇನ್ ತಪ್ಪು ಮಾಡಿದೀನಿ ಅಂತ ಈ ರೀತಿ ಮಾತಿಂದ ಚುಚ್ಚಿಕೊಳ್ತಾ ಇದೀಯ ರಶ್ಮಿ? ನೀವು ಮಾಡಿರೋ ಒಂದು ತಪ್ಪಿಂದ ನಮ್ ಸಂಸಾರನೇ ಚಿತ್ರ ಚಿತ್ರವಾಗೋಯ್ತು. ಓದ್ತಾ ಇದ್ದೀನಿ ನನ್ನ ತಮ್ಮ ಕಾಲೇಜ್ ಬಿಟ್ಟು ತಿನ್ಕೂಲಿಗೆ ಹೋಗ್ತಾ ಇದ್ದಾನೆ. ಟೈಪಿಂಗ್ ಸೇರ್ಬೇಕು ಅಂತಿದ್ದ ನನ್ನ ತಂಗಿ ಮನೆ ಮನೆ ಅಲ್ಲಿಯೋ ಸೇಲ್ಸ್ ಆಗಿದ್ದಾಳೆ. ಮನೇಲಿದ್ದ ನಮ್ಮಮ್ಮ ಶಿವಪುರದ ಚೇರ್ಮನ್ ವೆಂಕಟಪ್ಪನವರ ಹೆಂಡತಿ, ಈಗ ನಾಲ್ಕು ಮನೆ ಮುಸೆ ತಿಕ್ತಾ ಇದ್ದಾಳೆ. ಇದಕ್ಕೆಲ್ಲ ಹೊಣೆ ಯಾರು? ನೀವು, ನಿಮ್ಮ ಆ ಐಎಎಸ್ ಪೋಸ್ಟ್, ನಿಮ್ಮಂತ ಹಾವಿಗೆ ಹಾಲಿರಲ್ಲ. ಸಾಯ್ತಾ ಇದ್ದಿದ್ದು ನಿಮ್ಗೆ ನನ್ನ ಕಿಡ್ನಿನೇ ಕೊಟ್ಟೆ. ರಶ್ಮಿ, ರಶ್ಮಿ, ಇವನ ಕಿಡ್ನಿ ಕೊಟ್ಟಿಯಾ? ಹೌದಮ್ಮ, ಆಕ್ಸಿಡೆಂಟ್ ಅಲ್ಲಿ ನನ್ನ ಕಿಡ್ನಿ ಡ್ಯಾಮೇಜ್ ಆಗಿತ್ತು. ನನ್ನ ಕಿಡ್ನಿ ಕೊಟ್ಟು ಕಾಪಾಡಲು ನನ್ನ ದೇವತೆ. ರಶ್ಮಿ, ಎಂತ ಕೆಲಸ ಮಾಡ್ಬಿಟ್ಟಿ? ಇಂತ ಅಪಾತ್ರಿಗೆ ಯಾಕಮ್ಮ ದಾನ ಕೊಟ್ಟೆ? ನಾವೇ ನಿನ್ಗೆ ಅನ್ಯಾಯ ಮಾಡಿದ್ವಿ. ನಮ್ಮ ಮನೇಲಿ ಊಟ ಮಾಡಿದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕ್ಬಿಟ್ಟಿಯಲ್ಲೋ. ನೆಮ್ಮದಿಯಾಗಿ ಎರಡು ತುತ್ತು ತೊಡೆದು ಊಟ ಮಾಡ್ತಿದ್ವಿ, ಅದಕ್ಕೂ ಮಣ್ಣು ಹಾಕ್ಬಿಟ್ಟಿಯಲ್ಲ. ಇದು ನಿನ್ ತಪ್ಪಲ್ಲ, ಇವಳ್ದು. ನಿನ್ಗ್ಯಾಕೆ ಬಂತು ಇಂಥ ಬುದ್ಧಿ? ಒಡ ಹುಟ್ಟಿದ ತಂಗಿ ತಮ್ಮನ್ ಮರ್ತು ಬಿಟ್ಟಿಯಾ? ಹೆತ್ತ ತಾಯಿನೇ ಮರ್ತು ಬಿಟ್ಟಿಯಾ? ನಿನ್ನ ತಂದೆ ವಹಿಸಿ ಜವಾಬ್ದಾರಿನ ಮರ್ತು ಬಿಟ್ಟಿಯಾ? ಇಂಥ ಅಯೋಗ್ಯನಿಗೆ ನಿನ್ನ ದೇಹದ ಒಂದ್ ಅಂಗನೇ ಕೊಟ್ಟು ಏನ್ ಸಾಧಿಸ್ತೆ ಹೇಳಿ? ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಮ ಕಾಲಿನ ಚಪ್ಪಲಿಯಾಗಿ ಈ ಜನ್ಮ ಪೂರ್ತಿ ಸೌತಿದ್ರು. ನಾನು ಋಣ ತೀರ್ಸಕ್ಕಾಗಲ್ಲ. ಹೊಡೆಯೋದಾದ್ರೆ ನನಗೆ ಹೊಡಿರಿ ಪಾಪಿ. ನಾನು ತಾಯಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದೆ. ಮತ್ತೆ ಮುಂಚಿನ ರೀತಿ ಆಗ್ಬೇಕು ಅಂದ್ರೆ ಇನ್ನೆರಡು ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ಟ್ರೀಟ್ಮೆಂಟ್ ಶುರು ಮಾಡ್ಬೋದಾ? ಓಕೆ ಡಾಕ್ಟರ್. ಓಕೆ ರಶ್ಮಿ, ಈಗ ನೀವು ಮಾಡಿರೋ ಉಪಕಾರ ಸಾಕು. ಇನ್ನು ನಿಮ್ ಉಪಕಾರ ತಡೆಯೋ ಶಕ್ತಿ ನಮ್ಗಿಲ್ಲ. ರಶ್ಮಿ, ಆ ರಶ್ಮಿ ಜೀವನದಲ್ಲಿ ಬಿರುಗಾಳಿಯಾಗಿ ಬಂದು ನಮ್ ಸಂಸಾರದ ಕೊನೆ ಆಧಾರವಾಗಿದ್ದ ನನ್ನ ತಾಯಿ ನೀ ಸ್ಥಿತಿಗೆ ತಂದು ಆಸ್ಪತ್ರೆ ಸೇರಿಸೋ ಹಾಗೆ ಮಾಡಿ ದೊಡ್ಡ ಉಪಕಾರ ಮಾಡಿದ್ರಿ. ತಾಯಿನೇ ದೇವ್ರು ಅಂತಾರೆ, ನಮ್ಗಿರೋದು ಅದೊಂದೇ ಆಸ್ತಿ. ಅದನ್ನು ಕಳ್ಕೊಂಡು ನಮ್ಮನ್ನ ಅನಾಥರನ್ನಾಗಿ ಮಾಡ್ಬೇಡಿ. ಇನ್ ಮುಂದೆ ನಿಮ್ ಮುಖ ನನಗೆ ತೋರಿಸ್ಬೇಡಿ. ನಿಮ್ ಮುಖ ನೋಡಕ್ಕೂ ನನ್ಗೆ ಹೇಸಿಗೆ ಆಗ್ತಿದೆ. ನೀವಿನ್ ಹೋಗ್ಬೋದು, ಬಾಗ್ಲ ಆ ಕಡೆ ಇದೆ, ಗೆಟ್ ಔಟ್. ಆಕೆ ನನ್ನ ತಾಯಿಗಿಂತ ಹೆಚ್ಚು ಡಾಕ್ಟರ್. ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿ, ಬೇಗ ಗುಣ ಆಗ್ಬೇಕು. ಅದಕ್ಕೆಷ್ಟೇ ಖರ್ಚಾಗ್ಲಿ ನಾನ್ ಕೊಡ್ತೀನಿ ಡಾಕ್ಟರ್. ಜೀವಕ್ಕೇನು ಅಪಾಯ ಇಲ್ಲ, ಆದ್ರೂ ಮೊದಲಿನ ಸ್ಥಿತಿಗೆ ಬರ್ಲಿಕ್ಕೆ ಇನ್ನು 3 ತಿಂಗಳಾದ್ರೂ ಬೇಕಾಗುತ್ತೆ. ಓಕೆ ಡಾಕ್ಟರ್, ಆದ್ರೆ ಒಂದು ವಿಷಯ, ನಾನು ಹಣ ಕೊಡ್ತಾ ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು ಪ್ಲೀಸ್. ಆ ಹುಡುಗಿನೇ ಕೇಳಿದ್ರೆ ನೀವೇ ಒಂದು ಉತ್ತರ ಕೊಟ್ಬಿಡಿ ಡಾಕ್ಟರ್. ದಿಸ್ ಈಸ್ ಮೈ ಕಾಲ್. ಓಕೆ ಸರ್, ನೀವು ಹೇಳ್ದಾಗೆ ಆಗ್ಲಿ. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ನಾನು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀನಿ, ಸ್ವಲ್ಪ ಹಣ ಸಹಾಯ ಮಾಡಿ. ಅಲ್ಲಮ್ಮ, ಕೆಲ್ಸಕ್ಕೆ ಸೇರಬೇಕಾದ್ರೆ 1,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ಯಾ ನೀನು, ಮತ್ತೆ 2,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾ ಇದೀಯಾ? ಅಲ್ಲ, ಯಾವ ಗ್ಯಾರಂಟಿ ಮೇಲೆ ನಿನಗೆ ಅಡ್ವಾನ್ಸ್ ಕೊಡೋದು? ನೋಡಮ್ಮ, ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ಬೇರೆ ಕಡೆ ಕೆಲಸ ನೋಡ್ಕೊ ಹೋಗಮ್ಮ.
ಇದ್ದಾರೆ ನೋಡಿ. ಮೇಡಮ್, ಇವ್ರಿಗೆ ಏನಾಗಿದೆ? ಪ್ಯಾರಾಲಿಸಿಸ್. ಇವರು ಶಿವಪುರದ ರಾಜ ವೆಂಕಟಪ್ಪನವ್ರ ಹೆಂಡತಿ ಅಲ್ವಾ? ಹೌದು. ನೀವು ಅವ್ರ ಮಗಳ? ಹೌದು. ನೀವು? ನಿಮ್ಗೆ ನನ್ನ ಪರಿಚಯ ಸಿಗ್ಲಿಲ್ಲ ಅಂತ ಕಾಣುತ್ತೆ. ನನ್ನ ಹೆಸರು ಸುರೇಂದ್ರ. ನಿಮ್ಮನೆಯಲ್ಲೇ ವಾರನ್ನ ಮಾಡ್ಕೊಂಡು ಊಟ ಮಾಡಿ ಬೆಳೆದವ್ ನಾನು. ಇವರು ನಮ್ಮ ತಾಯಿ. ನಮಸ್ಕಾರ. ನಮಸ್ತೆ. ನನ್ನ ಮಗ ಈ ಸ್ಥಿತಿಗೆ ಬರೋದಕ್ಕೆ ನಿಮ್ಮ ತಂದೆನೇ ಕಾರಣಮ್ಮ. ಕಳೆದ ವರ್ಷ ಶಿವಪುರಕ್ಕೆ ಹೋಗಿದ್ವಿ, ವಿಷಯ ಎಲ್ಲ ಕೇಳಿ ತುಂಬ ದುಃಖ ಆಯಿತು. ಇಲ್ಲಿ ನಮ್ಮ ಕಡೆಯವ್ರನ್ನೊಬ್ಬರು ನೋಡೋಣ ಅಂತ ಬಂದ್ವಿ. ನಮ್ಮ ಯೋಗ ನೀವು ಸಿಕ್ಕಿದ್ರಿ. ನೀವು ನಮಗೆ ಬದುಕು ಕೊಟ್ಟವ್ರು. ಕೋಟಿ ಕೊಟ್ಟರು ಅರುಣ ತೀರ್ಸೋಕ್ಕಾಗಲ್ಲ. ಇವತ್ತು ನಮ್ಮ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ನೀವು ಈ ಪರಿಸ್ಥಿತಿಯಲ್ಲಿ ಇರೋದನ್ನ ನೋಡಿಕೊಂಡು ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಬೇಡ, ನಿಮ್ಗೆ ತೊಂದರೆ. ನನ್ನ ತಾಯಿ ನಾನು ನೋಡ್ಕೋತೀನಿ. ಯಾಕೆ ಹೀಗೆ ಹೇಳ್ತಿದ್ಯಮ್ಮ? ನೀನು ನನ್ನ ಮಗಳಿದ್ದಾಗೆ ಆ ಭಗವಂತ ನಮಗೆ ಕೊಟ್ಟಿರೋದನ್ನ ವೆಂಕಟಪ್ಪನವ್ರ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಹಂಚಿದ್ರೆ ನಮ್ಗೇನು ಬಡತನ ಬರೋದಿಲ್ಲಮ್ಮ. ನಮ್ಮ ಸಹಾಯ ತಗೊಳ್ಳೇಬೇಕು. ನಿಮ್ಮ ತಾಯಿ ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಡಿ ಪ್ಲೀಸ್. ಅಮ್ಮ, ಆಗ್ಬಹುದು. ಇದರಲ್ಲಿ ನಮ್ ತೊಂದ್ರೆ ಏನ್ ಬಂತು? ಇದ್ ನಮ್ ಕರ್ತವ್ಯ. ನಿಂಗೂ ಊಟ ತಂದಿದ್ದೀವಿ, ತಗೋಮ್ಮ. ಯಾಕೆ ಇಷ್ಟ ಲೇಟು? ಅದೇಮ್ಮ, ಮನೆ ಒಂದರ ಹಳೆ ಬಾಕಿಗೆ. ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ. ಇನ್ ಎರಡು ದಿವಸ ಟೈಮ್ ಕೊಡಿ, ಹೇಗಾದ್ರೂ ಮಾಡಿ ನಾನು ತಂದ್ಕೊಡ್ತೀನಿ. ಎರಡು ದಿನ, ಎರಡು ದಿನ ಅಂತ ನಾಲ್ಕು ತಿಂಗಳಾಯ್ತು. ಹೆಣ್ಣು ಮಕ್ಕಳು ಸುಮ್ಮನೆ ಇದ್ರೆ ಇದೇನು ಚಿತ್ರ ಕೊಟ್ಟಾಯ್ತಾ? ಹೋಗಮ್ಮ. ಓಹ್, ಅಳ್ಬೇಡಮ್ಮ. ಬೀದಿಗೆ ಬಂದಲ್ಲ ಅಂತ ಯೋಚನೆ ಮಾಡ್ಬೇಡ. ನಮ್ಮನೆ ಇದೆ, ನೀನು ನನ್ನ ಮಗಳ ಥರ ಅಲ್ವಾ? ಸುರೇಂದ್ರ, ಸಾಮಾನ್ ಎಲ್ಲ ಕಾರ್ನಲ್ಲಿಡು. ಆಯ್ತಮ್ಮ. ಅಮ್ಮ, ಬಾಮ್ಮ.